ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಬ್ರಾಹ್ಮಣನು ಶ್ರೀರಾಮನಲ್ಲಿ ಮೊರೆಗಿಟ್ಟಿದ್ದು ಎಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಭರತ ಲಕ್ಷ್ಮಣರ ಸಹಿತನಾಗಿ ಸುಖವಾಗಿ ರಾಜ್ಯ ಪರಿಪಾಲನವನ್ನು ಧರ್ಮದಿಂದ ಮಾಡುತ್ತಿದ್ದನು ಕೆಲವು ಕಾಲದ ಮೇಲೆ ಒಂದು ಗ್ರಾಮದಲ್ಲಿದ್ದ ಒಬ್ಬ ವೃದ್ಧ ಬ್ರಾಹ್ಮಣನು ಮೃತನಾದ ತನ್ನ ಬಾಲಕನನ್ನು ಎತ್ತಿಕೊಂಡು ರಾಜದ್ವಾರವನ್ನು ಪ್ರವೇಶಿಸಿ ಪುತ್ರ ವ್ಯಾಮೋಹದಿಂದ ಪ್ರಣಾಪಿಸುತ್ತ ಹಾ ಪುತ್ರ ಹಾ ಮಗನೇ ನಾನು ಜನ್ಮಾಂತರದಲ್ಲಿ ಏನು ಪಾಪಕರ್ಮವನ್ನು ಮಾಡಿದೆನು ಆದ್ದರಿಂದ ಏಕ ಪುತ್ರನಾದ ನನಗೆ ಹೀಗಾಯಿತು ನಿನಗೆ ಇನ್ನೂ ಯೌವನ ಕಾಲವೂ ಬರಲಿಲ್ಲ ಐದು ವರ್ಷದ ಬಾಲಕನಾಗಿ ಅಕಾಲದಲ್ಲಿ ಮೃತ್ಯುವನ್ನೈದಿ ನನಗೆ ನನಗೆ ದುಃಖ ಕಾರಣನಾದೆ ನಾನು ಪುತ್ರ ವಿಯೋಗದಿಂದ ಸ್ವಲ್ಪ ದಿವಸಗಳಲ್ಲಿ ನಾಶವನ್ನೈದುವೆನು ನಾನು ಮಾತ್ರವೇ ಅಲ್ಲ ನಿನ್ನ ತಾಯಿಯು ಶರೀರವನ್ನು ಬಿಡುವಳು ನಾನು ಒಂದು ಬಾರಿಯಾದರೂ ಅನೃತವನ್ನು ನುಡಿದವನಲ್ಲ ಒಬ್ಬರಿಗೆ ಹಿಂಸೆಯನ್ನು ಸ್ಮರಿಸಿದವನಲ್ಲ ಆದರೂ ಈಗ ಅಕಾಲದಲ್ಲಿ ಏನು ಕಾರಣ ನನ್ನ ಬಾಲಕನು ನನಗೆ ಪಿತೃಕಾರ್ಯವನ್ನು ಮಾಡುವವರಿಲ್ಲದ ಹಾಗೆ ಯಮನ ಸಮೀಪವನ್ನೈದಿದನು ಇಂಥ ಅಕಾಲ ಮೃತ್ಯುವನ್ನು ಕಂಡದ್ದು ಕೇಳಿದ್ದು ಇಲ್ಲ ಇಂಥ ಮೃತ್ಯುವು ರಾಮರಾಜ್ಯದಲ್ಲಿ ಹೇಗೆ ಸಂಭವಿಸಿತು ರಾಮನಲ್ಲಿ ದುಷ್ಕೃತ್ಯವಿರಬಹುದು ಇದಕ್ಕೆ ಸಂದೇಹವಿಲ್ಲ ಶ್ರೀರಾಮ ನಿನ್ನ ದೇಶದಲ್ಲಿದ್ದ ಬಾಲಕನಿಗೆ ಅಕಾಲ ಮೃತ್ಯುವು ಬಂದಿತು ಈ ಬಾಲಕನನ್ನು ಬದುಕಿಸು ಅಲ್ಲದ ಪಕ್ಷದಲ್ಲಿ ನಿನ್ನ ಅರಮನೆಯ ಬಾಗಿಲಲ್ಲೇ ನಾನು ನನ್ನ ಪತ್ನಿ ಸಮೇತನಾಗಿ ಅನಾಥನ ಪ್ರಕಾರದಲ್ಲಿ ದೇಹವನ್ನು ಬಿಡುವೆನು ನೀನು ಬ್ರಹ್ಮಹತ್ಯಾ ದೋಷವನ್ನು ಪಡೆದು ಮಂದಿರ ಸಹಿತವಾಗಿ ದೀರ್ಘಾಯುಷ್ಮಂತನಾಗಿ ಬದುಕು ಇಷ್ಟು ಕಾಲ ನಿನ್ನ ರಾಜ್ಯದಲ್ಲಿ ಸುಖವಾಗಿದ್ದೆವು ಕಾಲ ವಶವನ್ನೈದಿದ ನಮಗೆ ಸ್ವಲ್ಪ ಕಾಲವೇ ಸುಖ ನಿನ್ನ ರಾಜ್ಯದಲ್ಲಿರುವ ನಮಗೆ ಯಾವ ಕಾರಣದಿಂದ ಈ ಪ್ರಕಾರದಲ್ಲಿ ಸಂತಾಪ ಉಂಟಾಯಿತು ಮಹಾತ್ಮರಾದ ಇಕ್ಷವಾಕು ವಂಶದವರ ರಾಜ್ಯವು ನಿನ್ನ ಕಾಲದಲ್ಲಿ ನಾಥನಿಲ್ಲದ್ದಾಯಿತು ರಾಜದೋಷದಿಂದ ಈ ಕಾಲದಲ್ಲಿ ಬಾಲಕನಿಗೆ ಅಕಾಲ ಮೃತ್ಯು ಉಂಟಾಯಿತು ದೊರೆಯು ಧರ್ಮದಲ್ಲಿ ರಾಜ್ಯ ಪರಿಪಾಲನೆ ಮಾಡದಿದ್ದರೆ ತಂದೆಯ ಮುಂದೆ ಮಗನು ಸಾಯುವುದು ಮೊದಲಾದ ಅನೇಕ ದೋಷಗಳು ಉಂಟಾಗುವವು ಈಗ ನೀನು ದುರ್ವೃತ್ತನಾದ ಕಾರಣ ನನ್ನ ಪುತ್ರನಿಗೆ ಹೀಗೆ ಮರಣ ಉಂಟಾಯಿತು ಎಂದು ಅನೇಕ ಬಗೆಯಾಗಿ ನಿಂದಿಸಿ ನುಡಿಯುತ್ತಾ ದುಃಖದಿಂದ ತನ್ನ ಮಗನನ್ನು ಆಲಿಂಗಿಸಿಕೊಂಡು ಕೋಲಾಡುತ್ತಿದ್ದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ